ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈಗ ನಂಬರ್ ಒನ್ ಧಾರಾವಾಹಿ ಎಂದರೆ ಅದು ಭಾಗ್ಯಲಕ್ಷ್ಮಿ ಎನ್ನಬಹುದು. ಇತ್ತೀಚೆಗೆ ಶುರುವಾಗಿರುವ ಈ ಹೊಸ ಧಾರಾವಾಹಿ ಜನಮನ ಗೆದ್ದಿದೆ. ಟಿಆರ್ಪಿಯಲ್ಲೂ ಕೂಡ ಉತ್ತಮ ಸ್ಥಾನದಲ್ಲಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗ ವೈಷ್ಣವ್ ಮತ್ತು ಲಕ್ಷ್ಮಿ ಮದುವೆ ಶಾಸ್ತ್ರಗಳು ನಡೆಯುತ್ತಿದೆ. ಇನ್ನು ಈ ಧಾರಾವಾಹಿಯ ಎಲ್ಲ ಪಾತ್ರಗಳು ಜನರಿಗೆ ಹತ್ತಿರವಾಗಿದೆ. ಅದರಲ್ಲಿ ಕೀರ್ತಿ ಪಾತ್ರ ಕೂಡ ಒಂದು. ಹೀರೋ ವೈಷ್ಣವ್ನನ್ನು ಪ್ರೀತಿ ಮಾಡುತ್ತಿದ್ದ ಹುಡುಗಿ ಕೀರ್ತಿ. ಆದರೆ ಇದ್ದಕ್ಕಿದ್ದ ಹಾಗೆ ವೈಷ್ಣವ್ ನನಗೆ ಬೇಡ, ಈ ಮದುವೆ ಇಷ್ಟವಿಲ್ಲ ಎಂದು ಹೇಳಿದ ನಂತರ ಈ ಧಾರಾವಾಹಿಯಲ್ಲಿ ಹೊಸ ಟ್ವಿಸ್ಟ್ ಸಿಕ್ತು. ಧಾರಾವಾಹಿಯಲ್ಲಿ ಕೀರ್ತಿ ಪಾತ್ರದಲ್ಲಿ ನಟಿಸುತ್ತಿರುವ ಈ ಮುದ್ದಾದ ನಟಿಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಎಲ್ಲರಲ್ಲೂ ಇದೆ. ಇವರ ನಿಜವಾದ ಹೆಸರು ತನ್ವಿ ರಾವ್. ಇವರು ಬಹಳ ಚೆನ್ನಾಗಿ ಭರತನಾಟ್ಯ ನೃತ್ಯ ಮಾಡುತ್ತಾರೆ. ಇನ್ನು ತನ್ವಿ ರಾವ್ ಅವರಿಗೆ ಭಾಗ್ಯಲಕ್ಷ್ಮಿ ಮೊದಲ ಧಾರಾವಾಹಿ ಅಲ್ಲ. ಇದಕ್ಕಿಂತ ಮೊದಲು ಸ್ಟಾರ್ ಸುವರ್ಣ ವಾಹಿನಿಯ ರಾಧೇಶ್ಯಾಮ್ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದರು. ಈ ಪಾತ್ರ ಅವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿತ್ತು. ಬಳಿಕ ಉದಯ ಟಿವಿಯ ಆಕೃತಿ ಧಾರಾವಾಹಿಯಲ್ಲಿ ಕೂಡ ನಟಿಸಿದ್ದರು. ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ವಿಲನ್ ಶೇಡ್ ಇರುವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಈ ಪಾತ್ರ ಕೂಡ ಒಳ್ಳೆಯ ರೀಚ್ ಪಡೆದುಕೊಂಡಿದೆ. ಭರತನಾಟ್ಯದ ವಿಡಿಯೋಗಳನ್ನು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ತನ್ವಿ. ಇನ್ನು ಒಳ್ಳೆಯ ಅವಕಾಶ ಸಿಕ್ಕರೆ ಸಿನಿಮಾದಲ್ಲಿ ನಟಿಸುವುದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನನಗೆ ವೈಷ್ಣವ್ ಬೇಡ, ಬ್ರೇಕಪ್ ಎಂದು ಹೇಳಿದ್ದರು. ಆದರೆ ಲಕ್ಷ್ಮಿಯ ಜೊತೆ ಮದುವೆ ಫಿಕ್ಸ್ ಆಗಿ ಮಂಟಪದವರೆಗೆ ಬಂದ ನಂತರ ನನಗೆ ವೈಷ್ಣವ್ ಬೇಕು ಎಂದು ಕೀರ್ತಿ ಹಠ ಮಾಡಿದ್ದಾರೆ. ಹೀಗಾಗಿ ವೈಷ್ಣವ್ ಜೊತೆ ಮದುವೆ ಆಗಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.